ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಕೇಪ್ ಟೌನ್ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ಪ್ರೆಷರ್ ಇತ್ತು. ಒಂದೆಡೆ ಇಂಜುರಿ ಸಮಸ್ಯೆ, ಮತ್ತೊಂದೆಡೆ ಫಾರ್ಮ್ ಸಮಸ್ಯೆ. ಈ ಎರಡು ಸಮಸ್ಯೆಗಳಿಗೂ ಕೊಹ್ಲಿ ಉತ್ತರಿಸಬೇಕಿತ್ತು. ಆದರೆ ಕಿಂಗ್ ಕೊಹ್ಲಿ ತನ್ನದೇ ಸ್ಟೈಲ್ನಲ್ಲಿ ಟೀಕಾಕಾರರಿಗೆ ಉತ್ತರಿಸಿದ್ದಾರೆ. ಕೇಪ್ ಟೌನ್ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಕೊಹ್ಲಿ ಸಾಲಿಡ್ ಬ್ಯಾಟಿಂಗ್ ಮಾಡಿದರು. ಒಂದೆಡೆ ತಾಳ್ಮೆ, ಮತ್ತೊಂದೆಡೆ ಡಿಸಿಪ್ಲಿನ್ ಬ್ಯಾಟಿಂಗ್ ನಡೆಸಿದ ಕೊಹ್ಲಿ ನಾಯಕನ ಆಟವಾಡಿದರು. ಅಷ್ಟೇ ಅಲ್ಲ, ಟಫ್ ಕಂಡೀಷನ್ಸ್ನಲ್ಲೂ ಕೊಹ್ಲಿ ಗೋಡೆಯಂತೆ ನಿಂತು ತಂಡಕ್ಕೆ ನೆರವಾದರು. ಜೊತೆಗಾರನ ಕೊರತೆಯ ನಡುವೆಯೂ ಕ್ಯಾಪ್ಟನ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಮಿಂಚಿದರು. ಇದು ಕ್ಯಾಪ್ಟನ್ ಕೊಹ್ಲಿಯ ಸೆಕೆಂಡ್ ಸ್ಲೋವೆಸ್ಟ್ 50 ಕೂಡ ಆಗಿತ್ತು. ಸುಮಾರು 5 ಗಂಟೆಗಳ ಕಾಲ ಕ್ರೀಸ್ನಲ್ಲಿ ನಿಂತು ಬ್ಯಾಟಿಂಗ್ ನಡೆಸಿದ ಕೊಹ್ಲಿ 79 ರನ್ ಸಿಡಿಸಿದರು. ಅಷ್ಟೇ ಅಲ್ಲ, 2 ವರ್ಷಗಳ ಬಳಿಕ ಕ್ಯಾಪ್ಟನ್ ಕೊಹ್ಲಿ ಶತಕ ಸಿಡಿಸ್ತಾರೆ ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು. ಆದರೆ ಅವ್ರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಯಿತು. ಕೊಹ್ಲಿಯ ಇನ್ನಿಂಗ್ಸ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇತ್ತು. 89 ಡಾಟ್ ಬಾಲ್ ಮತ್ತು ಒಂದೇ ಒಂದು ಸಿಕ್ಸರ್, ಅದು ಟೆಸ್ಟ್ ಕ್ರಿಕೆಟ್ನಲ್ಲಿ. ಅದು ಫಾರಿನ್ ಪಿಚ್ನಲ್ಲಿ ಕಳೆದ 3 ವರ್ಷಗಳಲ್ಲಿ ಕೊಹ್ಲಿ ಸಿಡಿಸಿದ ಮೊದಲ ಸಿಕ್ಸರ್ ಇದಾಗಿತ್ತು. ಹೌದು, ಇದು ಆಶ್ಚರ್ಯ ಎನಿಸಿದ್ರು ನಿಜ. ಏನೇ ಇರಲಿ, ಕಳೆದ 2 ವರ್ಷಗಳಲ್ಲಿ ಕ್ಯಾಪ್ಟನ್ ಕೊಹ್ಲಿ ಬ್ಯಾಟಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ. ಹೀಗಾಗಿ ಈ ವರ್ಷವಾದರೂ ಕ್ಯಾಪ್ಟನ್ ಕೊಹ್ಲಿ ಬಿಗ್ ಇನ್ನಿಂಗ್ಸ್ ಆಡಲಿ ಅನ್ನೋದೇ ಕ್ರಿಕೆಟ್ ಅಭಿಮಾನಿಗಳ ಆಶಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ.